ಇದಕ್ಕೆ ನಾನು ಹೇಳಿದ್ದು ಟೋಪಿ ಹಾಕಕ್ಕೂ ಒಂದು ಇತಿಮಿತಿ ಇದೆ. ಚೆಂಡು ಮುಡಿಸ್ಕೊಂಡು ಹೋಗಿ ಮುಡ್ಕೊಂಡು ಹೋಗಿದ್ರಿ ಬಿ ಜೆ ಪಿ ಸರ್ಕಾರದಲ್ಲಿ, ಅದಕ್ಕೆ ಹೇಳಿದೆ. ಚೆಂಡು ಮುಡ್ಕೊಂಡು ಹೋದವರು ರಾಜ್ಯದ ಜನತೆ ಮೇಲೆ ತಲೆಗೆ ಫ್ಲವರ್ ಪಾಟ್ ಇಡ್ತಾ ಇದ್ದೀರಿ ಅಂತ ಹೇಳಿ ಹಲವಾರು ಬಾರಿ ಹೇಳಿದ್ದೆ ನಾನು. ಇದು ಈ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು. ಅದೇನ ಗ್ಯಾರಂಟಿ ಕಾರ್ಯಕ್ರಮ ಬಿಟ್ಟರು ಇನ್ನೇನು ಸಬ್ಜೆಕ್ಟೇ ಇಲ್ಲ ಇವರಿಗೀಗ. ಗ್ಯಾರಂಟಿ ಕಾರ್ಯಕ್ರಮ ಇಡೀ ದೇಶದಲ್ಲಿ ಇದನ್ನ ವಿಸ್ತರಣೆ ಮಾಡಕ್ಕೆ ಹೊರಟವರೇ ಪಾಪ ಈಗ ಗ್ಯಾರಂಟಿ ಕಾರ್ಯಕ್ರಮಗಳ ಮುಖಾಂತರ. ಈ ಗ್ಯಾರಂಟಿ ಕಾರ್ಯಕ್ರಮದ ಹೆಸರಿನಲ್ಲಿ ಸರ್ಕಾರದ ಎಕ್ಸ್ಚಕರ್ನಲ್ಲಿ ದುಡ್ಡಿಲ್ಲ. ಈ ಕಾರ್ಯಕ್ರಮಗಳಿಗೆ ನಾವು ದುಡ್ಡು ಹೊಂದಿಸಬೇಕಾಗಿದೆ. ಈ ವರ್ಷ ಯಾವ ಡೆವಲಪ್ಮೆಂಟ್ ವರ್ಕ್ ಮಾಡೋಕ್ಕಾಗಲ್ಲ. ಹಿಂದಿನ ಸರ್ಕಾರದ ಆರ್ಥಿಕ ಅಶಿಸ್ತು ಇದೆಲ್ಲ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬಿದ್ದುಬಿಟ್ಟಿದೆ. ಇದನ್ನು ಎಷ್ಟು ದಿನ ಹೇಳ್ಕೊಂಡು ಹೋಗ್ತೀರಿ ಮುಖ್ಯಮಂತ್ರಿಗಳೇ? 14 ಅವಧಿಗೆ ಬಜೆಟ್ ಅನ್ನು ಮಂಡನೆ ಮಾಡಿದ್ದೀರಿ.